ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ ಬರ್ಬರ ಹತ್ಯೆ. ಎಟಿಎಂ ಕಾವಲುಗಾರನ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಭೀಕರವಾಗಿ ಕೊಲೆ ಮಾಡಿರುವ ಘಟನೆ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಗೌಡಯ್ಯನ ಪಾಳ್ಯದ ನಿವಾಸಿ 62 ವರ್ಷದ ಲಿಂಗಪ್ಪ ಕೊಲೆಯಾದ ಕಾವಲುಗಾರ. ಮೂಲತಃ ಬಾಗಲಕೋಟೆಯವರಾದ ಲಿಂಗಪ್ಪ ಉತ್ತರಹಳ್ಳಿ ಮುಖ್ಯ ರಸ್ತೆಯ ಕದಿರ್ನೇಹಳ್ಳಿ ಪೆಟ್ರೋಲ್ ಬಂಕ್ ಸಮೀಪದ ಕರ್ನಾಟಕ ಬ್ಯಾಂಕ್ ಎಟಿಎಂ ಕೇಂದ್ರದ ಕಾವಲುಗಾರನಾಗಿದ್ದ. ನಿನ್ನೆ ರಾತ್ರಿ ಲಿಂಗಪ್ಪ ಎಟಿಎಂ ಕೇದರ್ಗೆ ಫಸ್ಟ್ ಫ್ಲೋರ್ನಲ್ಲಿ ನಿದ್ರಿಸುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ದುಷ್ಕರ್ಮಿಗಳು ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿ ಆತನ ಜೇಬಿನಲ್ಲಿದ್ದ ಹಣ ಎಗರಿಸಿ ಪರಾರಿಯಾಗಿದ್ದಾರೆ. ಫಸ್ಟ್ ಫ್ಲೋರ್ನಲ್ಲಿ ಇದ್ದ ಬ್ಯೂಟಿ ಪಾರ್ಲರ್ ಮಾಲೀಕರು ಅಂಗಡಿ ತೆರೆಯಲು ಬಂದಾಗ ಲಿಂಗಪ್ಪ ಕೊಲೆಯಾಗಿರುವುದು ಕಂಡು ಬಂದಿದೆ. ಕೂಡಲೇ ಮಾಲೀಕರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಶವವನ್ನು ಕೆಂಪೇಗೌಡ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಿ ಮುಂದಿನ ಕ್ರಮ ಜರುಗಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಪಿ ಅಣ್ಣಾಮಲೈ ಅವರು ಲಿಂಗಪ್ಪ ಅವರನ್ನ ಹತ್ಯೆ ಮಾಡಿರುವ ದುಷ್ಕರ್ಮಿಗಳು ಅವರ ಜೇಬಿನಲ್ಲಿದ್ದ ಹಣ ಮಾತ್ರ ಎಗರಿಸಿದ್ದಾರೆ, ಆದರೆ ಎಟಿಎಂ ದೋಚಲು ಯತ್ನಿಸಿಲ್ಲ ಎಂದು ತಿಳಿಸಿದ್ದಾರೆ. ಸುಮಲತಾ ಅವರ ಈ ಹೇಳಿಕೆಯಿಂದ ಮೈತ್ರಿ ನಾಯಕರಲ್ಲಿ ಮತ್ತಷ್ಟು ಆತಂಕ. ರಾಜ್ಯದಲ್ಲಿ ತೀವ್ರ ಕುತೂಹಲ ಮೂಡಿಸಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಭರ್ಜರಿ ಪ್ರಚಾರ ನಡೆಸುತ್ತಿದ್ದು, ಈ ಮಧ್ಯೆ ಅವರು ಮಂಡ್ಯದಲ್ಲಿ ನನಗೆ ಕಾಂಗ್ರೆಸ್ ಮುಖಂಡರ ಬೆಂಬಲವೂ ಇದೆ ಎಂದು ಹೇಳಿಕೆ ನೀಡಿದ್ದಾರೆ. ಮಂಡ್ಯದಲ್ಲಿ ನನಗೆ ಕಾಂಗ್ರೆಸ್ ಮುಖಂಡರು ಬೆಂಬಲ ಇದೆ, ಕಾಂಗ್ರೆಸ್ನ ಕೆಲ ನಾಯಕರನ್ನ ನನ್ನ ಪರ ಇದ್ದಾರೆ ಎನ್ನುವ ಕಾರಣಕ್ಕೆ ಪಕ್ಷ ಕೆಲವರು ಉಚ್ಚಾಟನೆಗೆ ಮುಂದಾಗಿದೆ, ಆದರೆ ಕಾಂಗ್ರೆಸ್ ಯಾವುದೇ ಕ್ರಮ ಕೈಗೊಂಡರೂ ಪಕ್ಷದ ಮುಖಂಡರು ನನ್ನ ಪರವೇ ಇರ್ತಾರೆ ಎಂದು ಹೇಳಿಕೆ ನೀಡಿದ್ದಾರೆ. ಇನ್ನು ಸುಮಲತಾಗೆ ಬಿಜೆಪಿ ಬಹಿರಂಗವಾಗಿ ಬೆಂಬಲ ನೀಡಿರುವುದಕ್ಕೆ ಧನ್ಯವಾದ ಹೇಳಿರುವ ಸುಮಲತಾ ಅವರು, ಬಿಜೆಪಿಯಿಂದ ಬೆಂಬಲ ಸಿಗುವ ನಿರೀಕ್ಷೆ ಇತ್ತು, ನನ್ನ ಬೆಂಬಲಕ್ಕೆ ನಿಂತ ಬಿಜೆಪಿ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ ಬಿಜೆಪಿಯಲ್ಲಿದ್ದ ಭಿನ್ನಾಭಿಪ್ರಾಯ ಶಮನ. ಬೀದರ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಸೋಲಿಸಲು ಬಿಜೆಪಿ ರಣತಂತ್ರ. ಈಶ್ವರ್ ಖಂಡ್ರೆ ಸೋಲಿಸಲು ಅಸಮಾಧಾನಗೊಂಡಿದ್ದ ಬಿಜೆಪಿ ನಾಯಕರ ಮೊರೆ ಹೋದ ಬಿಜೆಪಿ ಅಭ್ಯರ್ಥಿ ಸಂಸದ ಭಗವಂತ ಖೂಬಾ. ಸಂಸದ ಭಗವಂತ ಖೂಬಾ ವಿರುದ್ಧ ಮುನಿಸಿಕೊಂಡಿದ್ದ ಶಾಸಕ ಪ್ರಭು ಚೌಹಾಣ್, ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಳ್ದಾಳೆ ಮತ್ತು ಹಲವು ನಾಯಕರು ಬೀದರ್ ಬಿಜೆಪಿ ಟಿಕೆಟ್ ಭಗವಂತ ಖೂಬಾಗೆ ನೀಡಿದ್ದಕ್ಕೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದರು. ಶಾಸಕ ಪ್ರಭು ಚೌಹಾಣ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಬೆಳ್ದಾಳೆ ಸೇರಿದಂತೆ ಹಲವರಿಂದ ಖೂಬಾಗೆ ಟಿಕೆಟ್ ನೀಡದಂತೆ ಒತ್ತಡ ಹೇರಲಾಗಿತ್ತು. ವಿರೋಧದ ನಡುವೆಯೂ ಭಗವಂತ ಖೂಬಾಗೆ ಲೋಕಸಭಾ ಟಿಕೆಟ್ ಘೋಷಣೆ ಮಾಡಿದ ಬಿಜೆಪಿ. ಇಂದು ನಡೆದ ಬಿಜೆಪಿ ಪತ್ರಿಕಾಗೋಷ್ಠಿಯಲ್ಲಿ ಮೇಲ್ನೋಟಕ್ಕೆ ಆದ ಬೀದರ್ ಬಿಜೆಪಿ ಈಶ್ವರ್ ಖಂಡ್ರೆ ಸೋಲಿಸಲು ತಯಾರಿ ಶುರು ಮಾಡಿಕೊಳ್ಳುತ್ತಿದೆ. ಬೆಳಗ್ಗೆಯಿಂದ ಜಿಲ್ಲೆಯ ಎಲ್ಲ ಬಿಜೆಪಿ ನಾಯಕರೊಂದಿಗೆ ಸಭೆ ನಡೆಸಲಾಗುತ್ತಿದೆ. 5 ವರ್ಷ ಅವಧಿಯಲ್ಲಿ ಸಾಕಷ್ಟು ಹಿಂದೆ ನೋಡಿದಾಗ ಅಭಿವೃದ್ಧಿ ಈ ಜಿಲ್ಲೆಯ ಜನರು ನೋಡಿದ್ದಾರೆ, ಮಾತಾಡ್ತಾ ಇದ್ದಾರೆ, ನಾವು ಕೂಡ ಕಾರಣಭೂತರಾಗಿದ್ದೀರಿ. ಅದಕ್ಕೆ ಕಳೆದ ಐದು ವರ್ಷ ಮಾಧ್ಯಮ ಮಿತ್ರರು ನಮ್ಮ ಅಭ್ಯರ್ಥಿಯನ್ನು ಹಾಗೂ ಉಳಿದಂತ ಭಾರತೀಯ ಜನತಾ ಪಕ್ಷದ ತಾವು ಸಪೋರ್ಟ್ ಮಾಡ್ತಾ ಬಂದಿರಿ, ನಾನು ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ಎಲ್ಲ ನಮ್ಮ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ನಾತ್ಮೀಯ ಸಹೋದರಿ, ಈ ಸಲ ಕೂಡ ದೇಶಕ್ಕೋಸ್ಕರ ಈ ಎಲೆಕ್ಷನ್ ಯಾರದೇ ಒಂದು ಸತ್ಯ ಅಸತ್ಯದ ಬಗ್ಗೆ ಇದು ಎಲೆಕ್ಷನ್ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ದೇಶದ ಬಗ್ಗೆ ಎಂದೂ ಕಾಳಜಿ ವಹಿಸಿಲ್ಲ. ದೇಶದ ವಿರೋಧಿಗಳಿಗೆ ಆತಂಕವಾದಿಗಳಿಗೆ ಸಪೋರ್ಟ್ ಮಾಡಿದಂತ ಬಂದಂತ, ಯಾಕಂದ್ರೆ ಜಾತಿ ಮೇಲೆ ಅವ್ರು ಎಲೆಕ್ಷನ್ ನಡೀತಾರೆ, ಅಭಿವೃದ್ಧಿ ಮೇಲೆ ಎಲೆಕ್ಷನ್ ಎಂದೂ ಕಾಂಗ್ರೆಸ್ ಆಗಲಿ JDS ನ ಮಿತ್ರರು ಮಾಡಲ್ಲ. ಅದಕ್ಕೆ ನಾವು ಎಂದೂ ನೇಷನ್ ಫಸ್ಟ್ ಅನ್ನೋಂಥ ಪಕ್ಷ ಕಾರ್ಯಕರ್ತರ ಪಡೆ, ಅದಕ್ಕೆ ದೇಶ ಮೊದಲು, ಆಮೇಲೆ ನಾವು ಬರ್ತೀವಿ. ಅದಕ್ಕೆ ದೇಶಕ್ಕೆ ಮೋದಿಜಿಯವರು ಅನಿವಾರ್ಯತೆ ಇದೆ, ದೇಶ ಇದ್ರೆ ನಾವೆಲ್ಲ ಇರ್ತೀವಿ. ಈ ಒಂದು ಮಾತು ಮನದಟ್ಟವಾಗಿ ಸಮಸ್ತ ಲೋಕಸಭಾದಲ್ಲಿ ಬರುವ 18 ಲಕ್ಷ ಮತದಾರರಿಗೆ ನನ್ನ ಕೈ ಜೋಡಿಸಿ ವಿನಂತಿ ಮಾಡ್ಕೋತೀನಿ. ದೇಶಕ್ಕೋಸ್ಕರ ಎಲೆಕ್ಷನ್ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕ್ಷಯರೋಗ ಹಾಗೂ ಕರ್ನಾಟಕ ಆರೋಗ್ಯ ಪ್ರೋತ್ಸಾಹ ಟ್ರಸ್ಟ್ ಘಟಕದಿಂದ ವಿಶ್ವ ಕ್ಷಯರೋಗ ದಿನಾಚರಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮ ಕುರಿತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರಯ್ಯ ಸ್ವಾಮಿ ಮಾತನಾಡಿ, ಇದು ಸಮಯ, ಕ್ಷಯ ಮುಕ್ತ ವಿಶ್ವ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ಕ್ಷಯರೋಗವನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆಗೆ ಒಳಪಡಬೇಕಿದೆ ಎಂದರು. ನಂತರ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀ ಬಾಲಪ್ಪ ನಾಯಕ್ ಮಾತನಾಡಿ, ಪ್ರತಿಯೊಬ್ಬರು ಜನರಿಗೆ ಕ್ಷಯರೋಗದ ಬಗ್ಗೆ ಆರೋಗ್ಯ ನೀಡಬೇಕಿದೆ ಎಂದರು. ಆರೋಗ್ಯ ಇಲಾಖೆ ಕ್ಷಯರೋಗ ಮುಕ್ತ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಸಿಬ್ಬಂದಿ ವರ್ಗದವರು ಮತ್ತು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕ್ಷಯರೋಗ ಘಟಕದ ಮೇಲ್ವಿಚಾರಕರಾದ ಶಿವರಾಜ್ ನಾಯಕ್, ರಾಮಣ್ಣ, ಪ್ರೇಮ್ ಪ್ರಸಾದ್ ಸೇರಿದಂತೆ ಅನೇಕರು ಇದ್ದರು. ಅದನ್ನು ಕಷ್ಟಪಟ್ಟಿವಿ, ಆದ್ರೆ ಈ ಕ್ಷಯರೋಗ ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಹಬ್ಬ ಅಂತದ್ದು. ಈಗ ನಾವ್ ಇಷ್ಟು ಮಂದಿ ಬಂದೀವಿ ಅಂದ್ರೆ ಇಲ್ಲಿ 50% ಮಂದಿಗೆ ಅಂದ್ರೆ 50 ಮಂದಿ, ಈಗ 100 ಮಂದಿ ಅಂದ್ರೆ 50 ಮಂದಿ ತಲೆ TB ರೋಗಾಣು ನಮ್ಮ ತಲೆ ಇದಾವ. ನಮ್ದು ಇಮ್ಯುನಿಟಿ ಚಲೋ ಐತಪ್ಪ, ನಮ್ಮ ಕ್ಷಯ ನಿರೋಧಕ ಶಕ್ತಿ, ರೋಗ ನಿರೋಧಕ ಶಕ್ತಿ ಅಂತ ಏನಂತೀವಿ. ಲಾಭ ಆಗತ್ತಂತ ನಮ್ ಸರ್ ಅವರು ಇಂಡೈರೆಕ್ಟ್ ಆಗಿ ಹೇಳ.
ಕಾಲುವೆಯಲ್ಲಿ ಕೊಚ್ಚಿಕೊಂಡು ಹೋದ ವಿದ್ಯಾರ್ಥಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಗುಂದಗಿ ಗ್ರಾಮದ ಪರಮೇಶ್ವರ್ ತಂದೆ ಶಿವಪ್ಪ ಬಿರಾದಾರ್ 21 ವರ್ಷದ ವಯಸ್ಸು ಎಂಬ ವಿದ್ಯಾರ್ಥಿ ಹೋಳಿ ಹಬ್ಬದ ಬಣ್ಣದೋಕುಳಿ ಆಚರಿಸಿ ಸ್ನಾನಕ್ಕೆಂದು ಕಾಲುವಿಗೆ ಹೋದ ವಿದ್ಯಾರ್ಥಿ ಕೊಚ್ಚಿಕೊಂಡು ಹೋದ ಘಟನೆ ಶುಕ್ರವಾರ ನಡೆದಿದೆ. ಪರಮೇಶ್ವರ್ ಬಿರಾದಾರ್ ಸ್ನೇಹಿತರ ಜೊತೆ ಹೋಳಿ ಆಚರಿಸಿ ಸ್ನಾನಕ್ಕೆಂದು ಇಂಡಿ ಶಾಖಾ ಮುಖ್ಯ ಕಾಲುವಿಗೆ ಹೋದ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿಎ ಅಂತಿಮ ವರ್ಷದಲ್ಲಿ ಓದುತ್ತಿದ್ದನೆಂದು ತಿಳಿದು ಬಂದಿದೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಕಾರ್ತಿಕ್. ಹೀಗೆ ನೋಡ್ತಾ ಇರಿ ನ್ಯೂಸ್.